ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ರಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ, ವಿದ್ಯಾರ್ಥಿಗಳು ಕಾಯ್ತಾ ಇದ್ರಿ. ಫೈನಲಿ ನಮ್ಮ ಸಚಿವರಿಂದ ಮಾನ್ಯ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಫಾರ್ ಎಸ್ ಎಸ್ ಪಿ ವಿದ್ಯಾರ್ಥಿಗಳು. ಎಸ್ ಎಸ್ ಪಿಲು ಆ್ಯಕ್ಚುಲಿ ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳು, ಒ ಬಿ ಸಿ ಸ್ಟೂಡೆಂಟ್ಸ್ಗಳು ಮತ್ತು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗಳು ಅವರಿಗೆ ಏನು ಅಪ್ಡೇಟು, ಏನು ಎತ್ತ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ವೀಡಿಯೋ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ನಮ್ಮ ವೀಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಅಷ್ಟೊಂದು ಲೈಕ್ನ ಮಾಡಿ. ಆಮೇಲೆ ಸಚಿವರು ಏನಂತ ಹೇಳಿದ್ದಾರೆ ಅಂದರೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಬಾಕಿ ಉಳಿದಿರುವ ವಿದ್ಯಾರ್ಥಿ ವೇತನ ಪಾವತಿಗೆ ಸೂಚನೆ. ಇನ್ನೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿರುತ್ತೆ, ಇನ್ನೂ ಕೂಡ ಬಂದಿರಲ್ಲ, ಇನ್ನೂ ಕೂಡ ಮೇಂಟೆನೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿರುತ್ತೆ. ಅದ್ರ ಬಗ್ಗೆ ನೀವು ಪಾವತಿ ಮಾಡಲೇಬೇಕು, ಸದ್ಯದಲ್ಲಿ ಪಾವತಿ ಮಾಡಬೇಕು, ಒಂದು ವಾರದಲ್ಲಿ ನೀವು ಪಾವತಿ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಪಾವತಿ ಆಗದೆ ಬಾಕಿ ಉಳಿದಿರುತ್ತಲ್ಲ, ಆ ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಸಾಹವನ್ನು ಪಾವತಿ ಮಾಡಬೇಕಂತೆ ಆದೇಶ ಹೊರಡಿಸಿದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಯಾವುದಾದ್ರು ಬಾಕಿ ಸ್ಕಾಲರ್ಶಿಪ್ ಇನ್ನು ಕೂಡ ಬಂದಿರಲ್ಲ, ಬಾಕಿ ಇರುತ್ತೆ ಅವ್ರಿಗೆ ಕೂಡ ಅನೌನ್ಸ್ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾ ಅವರು ತಿಳಿಸಿದ್ದಾರೆ. ಇವರ ಫೋಟೋ ನೀವು ನೋಡ್ತಿದ್ದಾರೆ ದೃಶ್ಯದಲ್ಲಿ. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನಂದರೆ, ನಾವು ನಿಮಗೆ ಗೊತ್ತಿರೋಗೆ ಇಲ್ಲಿ ಏನಾಯಿತಂದರೆ, ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಅಡ್ಮಿಷನ್ ಆಗಿದ್ದರು ಅವರಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ ಅಂತೇಳಿ ತಡೆ ಹಿಡಿದಿದ್ದರು. ಮನೆಯ ಸೆಂಟ್ರಲ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಹೇಳಿದ್ರಂತೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಕೊಡಬೇಡಿ ಅಂತ. ಅದೇ ರೀತಿ ಇಲ್ಲಿ 13,000 ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಕೋಟದಲ್ಲಿದ್ದರು, ಅವರಿಗೆ ಸ್ಕಾಲರ್ಶಿಪ್ ಬರ್ತಾ ಇರಲಿಲ್ಲ. ಆದರೆ ಮನೆಯ ಮಿನಿಸ್ಟರಾದ ಕೋಟಾ ಶ್ರೀನಿವಾಸ ಪೂಜಾರಿ ಸರ್ ಅವರು ಏನು ಮಾಡಿದ್ದಾರೆ, ವಿದ್ಯಾರ್ಥಿಗಳಿಗೆ ಭೇದ ಬಾಡಬಾರ್ದು, ನಾವು ಮಾನವೀಯ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ, ಅವರು ಕೂಡ ನಮಗೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಏನು ಮಾಡಿದ್ದಾರೆ ಅಂದರೆ, 13,000 ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಬರೋಗೆ ಮಾಡಿದ್ದಾರೆ. ಫೈನಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬಂದಿದೆ ಸರ್ಕಾರದ ಕಡೆಯಿಂದ. ನೀವು ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಸ್ಕಾಲರ್ಶಿಪ್ ಕೂಡ ಇನ್ನೂ ಪೆಂಡಿಂಗ್ ಇತ್ತಲ್ಲ, ಅದು ಸ್ಯಾಂಕ್ಷನ್ ಆಗುತ್ತೆ. ನಾವು 1 ವಾರದೊಳಗೆ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಆ್ಯಕ್ಚುಲಿ ಈ ತಿಂಗಳು 8 ಅಥವಾ 1 ಮಂತ್ ಒಳಗೆ ನಿಮಗೆ ಸ್ಕಾಲರ್ಶಿಪ್ ನಿಮಗೆ ಎಷ್ಟು ಬರಬೇಕಾಗುತ್ತೋ, ನಿಮಗೆ ಎಷ್ಟು ಬರಬೇಕು ಸ್ಕಾಲರ್ಶಿಪ್ಪು ಅಷ್ಟು ನಿಮ್ಮ ಖಾತೆಗೆ ಬರುತ್ತೆ. ಫೈನಲಿ ಗುಡ್ ನ್ಯೂಸು, ಇನ್ನೂ ಕೂಡ ಯಾವೆಲ್ಲ ಬೇರೆ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಇನ್ನು ಪೆಂಡಿಂಗ್ ಇರುತ್ತಲ್ಲ, ಅವ್ರದ್ದು ಬರುತ್ತೆ, ಎಲ್ಲ ಅಪ್ಡೇಟ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸು. ಇದೇ ಗುಡ್ ನ್ಯೂಸ್ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಬಂದು ನೋಡಿ.